ಗೋಕಾಕರು ಒಂದು ಕೆಲಸ ಮಾಡಿದ್ರು ನನಗೆ. ನಾನು ಹುಡುಗರಿದ್ದಾಗ ನೋಡಿದೆ, ನಮ್ಮ ಸೋದರ ಮಾವ ಮೇಷ್ಟ್ರು ಕಿವಿ ಹಿಡಿದ್ರು ಮಾತಾಡ್ಸೋರು. ನನ್ನ ಬರ್ತ್ಡೇ ಅಂತ ಗೊತ್ತಾಯ್ತು ಅವ್ರಿಗೆ, ಕರೆದ್ರು, ಬರ ಇಲ್ಲಿ ನಿನ್ನ ಬರ್ತ್ಡೇ ಅಂತಲ್ವ ನಿಂದು ಅಂದರು. ಹೌದು ಸರ್, ಒಂದು ಗಿಫ್ಟ್ ಕೊಡ್ತೀನಿ ನಿನಗೆ. ಎಂಥ ಖುಷಿ ಆಗಬೇಕು, ದುಃಖ ಪಡಬೇಕು ಗೊತ್ತಾಗಲಿಲ್ಲ. ನಾನು ಒಂದು ಪುಸ್ತಕ ತೆಗೆದು ತಗೋಯ್ದೆ, ನಿನಗೆ ತಂದಿದ್ದೀನಿ ಇದನ್ನು. ಯಾವುದು? ಅರವಿಂದೋ ಸಾವಿತ್ರಿ. ಅರವಿಂದೋ ಸಾವಿತ್ರಿ ಕೊಟ್ಟರು, ತಗೋ, ಇದು ಹೇಗಿದ್ರು ನಿನಗೆ ಅರ್ಥ ಆಗಲ್ಲ. ನೋಡಿ ಎಂತ ಚೆನ್ನಾಗಿದೆ ಓದೋದು. ಪುಸ್ತಕ ಕೊಟ್ಟು ಹೇಗಿದ್ರು ನಿನಗೆ ಅರ್ಥ ಆಗಲ್ಲ, ಇದು ಯಾಕೆ ಕೊಟ್ಟಿದ್ದೀನಿ ಗೊತ್ತೇ ನಿನಗೆ. ಈ ಕಡೆಯಿಂದ ಟೆಕ್ಸ್ಟ್ ಇದೆ ಪದ್ಯ, ಅದು ಅದು ಅರ್ಥನೇ ಆಗೋದು ಕಷ್ಟ. ನನಗೂ ಅರ್ಥ ಆಗಿಲ್ಲ ನಿಜವಾಗ ಹೇಳ್ಬೇಕಂದ್ರೆ. ದ್ಯಾಟ್ ಫೆಥಾಮ್ಲೆ ಝೀರೋ ಒಂಚೂರು ಆಗ್ತದೆ, ನನಗೇನು ಅರ್ಥ ಆಗಲ್ಲ. ಈ ಕಡೆ ಒಂದು ಲೈನ್ ಕಾಲಮ್ ಬರ್ತದೆ, ಈ ಕಡೆ ಒಂದು ಕಾಲಮ್. ಈ ಪೇಜ್ಗೆ ಈ ನಾಡಿ ಶಾಸ್ತ್ರ ನೋಡ್ತಾರೆ ಗೊತ್ತಲ್ಲ, ನಿನ್ನ ಕಡ್ಡಿ ಹಾಕಿ ಪೇಜ್ ತೆಗೆದು ಭವಿಷ್ಯ ಹೇಳ್ತಾರಲ್ಲ, ನೀ ಹಂಗೆ ಮಾಡು ಅಂದ್ರು ನನಗೆ. ಯಾವುದೋ ಒಂದು ಪುಟ ತೆಗಿ, ಈ ಕಡೆ ಒಂದು ಕಾಲಮ್, ಈ ಕಡೆ ಒಂದು ಕಾಲಮ್ ಕಾಣುತ್ತೆ. ಪೆನ್ಸಿಲ್ ಹಿಡ್ಕೋ, ನಿನಗೆ ಅರ್ಥ ಆಗಲಾರ್ದೆ ಇದ್ದಂಥ ಒಂದು 25 ಪದ ಸಿಗ್ತದೆ ಅದರೊಳಗೆ, 25 ಗ್ಯಾರಂಟಿ ಸಿಗ್ತದೆ. ಅಂಡರ್ಲೈನ್ ಮಾಡು, ಅಂಡರ್ಲೈನ್ ಮಾಡಿ ಅದು ಯಾವುದಾದ್ರು ಎರಡು ಆರಿಸ್ಕೋ, ಎರಡು ಪದ ಆರಿಸ್ಕೋ. ಡಿಕ್ಷನರಿ ನೋಡಿ ಅದು ಅರ್ಥ ನೋಡಿ ಬಳಸೋದು ಜೀವನದಲ್ಲಿ, ನಿನ್ನ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಅಂತ. ನಾನು ಸಾವಿತ್ರಿ ಓದಿದ್ದು ವೊಕ್ಯಾಬ್ಯುಲರಿ ಬಿಲ್ಡಿಂಗಿಗೆ ಓದಿದ್ದು, ಆದರೆ ಸಾವಿತ್ರಿ ಇದೆ ಅಂತ ಗೊತ್ತಾಯ್ತಲ್ಲ. ಸಾವಿತ್ರಿ ಹೇಳಿದ್ರು ಎಲ್ಲನೂ ಹೆಂಗೆ ಕಷ್ಟ ಇದೆಯಲ್ಲ, ಸುಲಭ ಆಗಿದೆ ಕೆಲವೊಂದು, ಅದು ಓದು ನೀನು ಅಂತ ಎಸ್ ಎಸ್ ಒಂದು ಗೀತ, ಅದು ಕಷ್ಟ ಅನ್ನಿಸ್ತು ನನಗೆ. ಪ್ರತಿಯೊಂದು ಕೊಡಕ್ಕೆ ಶುರು ಅಂದರೆ ಒಬ್ಬೊಬ್ಬರು ದೊಡ್ಡವರು ಹೇಗೆ ನನ್ನ ಪರಿಚಯ ಮಾಡ್ತಾರೆ ಒಂದೊಂದು ಬೇರೆಗೆ, ಅವೆಲ್ಲವೂ ತೃಪ್ತಿ ಕೊಟ್ಟಂಥದ್ದು ನನಗೆ. ಅರವಿಂದೋ ಅಂತ ಜೀನಿಯಸ್, ಎಕ್ಸ್ಟ್ರಾಡಿನರಿ ಇಂಟೆಲೆಕ್ಟ್. ಆ ಇಂಟೆಲೆಕ್ಟ್ ಶಾರ್ಪ್ನೆಸ್ ನಮಗೆ ಗೊತ್ತಾಗಬೇಕಾದ್ರೆ ಒಂಚೂರು ಆದ್ರೆ ಮುಟ್ಟಬೇಕಲ್ಲ ಅದನ್ನು, ಅದನ್ನು ಕಲಿಸಿದವರು ಅವರು. ಮಾಸ್ತಿಯವ್ರದ್ದು ಇನ್ನೊಂದು ಬಹಳ ಕಲಿತದ್ದು ನಾನು ಅದರಿಂದ ಓದಕ್ಕೆ ಬಂದದ್ದು ಅಂದರೆ, ಕೇಳಿದರು ನಿಮ್ಮ ಮನೇಲಿ ಏನಾದರೂ ಓದ್ತೀರಾ ಮೇಷ್ಟ್ರೇ ಅಂದರು. ಓದ್ತೀನಲ್ಲ ಸರ್, ನಾನು ಮೇಷ್ಟ್ರ ಅಲ್ವಾ ಅಂದರು. ಹಂಗಲ್ರಿ, ಮನೇಲಿ ಎಲ್ಲರೂ ಸೇರಿ ಓದ್ತೀರಾ ಅಂತ. ನಾನು ನಿಮಗೂ ಅದ್ರ ನನ್ನ ಮೂಲಕ ನಿಮ್ಗೆ ಅಪೀಲ್ ಮಾಡ್ಕೋತೀನಿ ನಿಮಗೆ ಕೂಡ, ಹಾಗೆ ಮಾಡಿದ್ರೆ ಒಳ್ಳೆಯದು ಅಂತ. ಅಂದರೆ ಏನು ಮಾಡ್ಬೇಕು ಸರ್, ಮನೇಲಿ ಎಲ್ಲರೂ ಸೇರಿ ಓದ್ಬೇಕ್ರಿ ಒಂದು ಏನಾದರೂ ಒಂದು. ಈ ಕಲ್ಪನೆ ಇರಲಿಲ್ಲ ನಮ್ಮ ಮನೇಲಿ, ಪ್ರಾರ್ಥನೆ ಮಾಡೋದಿತ್ತೇ ಹೊರತಾಗಿ ಸಾಹಿತ್ಯ ಕೃತಿ ಓದೋದು ಎಲ್ಲಿ ನಮ್ಮ ಮನೇಲಿ ಇರಲಿಲ್ಲ. ಓದ್ರಿ ಏನೋ ಮನೆಯಲ್ಲಿ ಅಂದರು. ನನಗೆ ಕುಮಾರವ್ಯಾಸ ಭಾರತ ಹುಚ್ಚು. ದಿನಾಲು ಏನು ಮಾಡಿದ್ವಿ, ನಾನು ದಿನ ಒಂದು ಸಂಧಿ ಓದ್ತೀನಿ ಅಂತ. ನಮ್ಮ ತಂದೆ, ನನ್ನ ತಾಯಿ, ನಾನು, ನನ್ನ ಹೆಂಡತಿ, ಎರಡು ಮಕ್ಕಳು ಕೂತ್ಕೋಬೇಕು, ಶುರು ಮಾಡಬೇಕು. ಶ್ರೀವನಿತೆ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ, ನನಗೆ ಅದು ಪದ ವಿಭಜನೆ ಮಾಡಿ ಓದೋದು ಬರ್ತದೆ ಚೆನ್ನಾಗಿ. ಓದಿದಾಗ ನಾವು ಓದಿದಾಗ ನಮ್ಮ ತಂದೆ ತಾಯಿಯನ್ನು ಪ್ರಶ್ನೆ ಕೇಳಬೇಕು, ನಮ್ಮ ಮಕ್ಕಳನ್ನು ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಬೇಕು, ಅದಕ್ಕೆ ಪೂರಕವಾಗಿ ಇನ್ನೇನು ಹೇಳಬೇಕು. ಹೀಗಾಗಿ ನಮ್ಮ ಮನೆಯವ್ರಿಗೆಲ್ಲರಿಗೂ ನಮ್ಮ ಕುಮಾರವ್ಯಾಸ ಭಾರತ ಒಂದು ಹತ್ತಿರ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತು ನನ್ನ ಮಕ್ಕಳು ಬೇರೆ ಬೇರೆ ಕಡೆ ಇದ್ದಾರೆ, ಬೇರೆ ಬೇರೆ ಐ ಟಿ ಕಂಪ್ನಿಯಲ್ಲೆಲ್ಲ ಇದ್ದಾರೆ. ಇವತ್ತಿಗೂ ಅವ್ರಿಗೆ ನಾನು ಶ್ರೀವನಿತೆ ಅರಸನೆ ಶುರು ಮಾಡಿ ಎಲ್ಲರೂ ಹಾಡ್ತಾರೆ ಮನೇಲಿ, ಎಲ್ಲರೂ ಜೊತೆಗೆ ಹಾಡ್ತೀವಿ. ನನಗಿದು ಯಾಕೆ ಸಂತೋಷ ಆಗತ್ತೆ ಗೊತ್ತಾ, ನಾವು ಈಗ ಎಲ್ಲರೂ ಸೇರಿ ಓದದೆ ಹೋದರೆ ಇನ್ನು ಮುಂದಿನ ತಲೆಮಾರದಲ್ಲಿ ಕುಮಾರವ್ಯಾಸ ಪಂಪರನ್ನ ಅಲ್ಲ, ಚಂದ್ರಶೇಖರ್ ಕಂಬಾರು, ಲಕ್ಷ್ಮಣ ಭಟ್ಟ ನೆನಪಿರಲ್ಲ ಮುಂದಿನ ತಲೆಮಾರಿಗೆ. ಯಾರು ನೆನಪಿರ್ತಾರೆ? ನೆನಪಿಡಬೇಕಾದ್ರೆ ಆ ಕುಮಾರವ್ಯಾಸ ಭಾರತ ಓದಿದ್ವಿ, ಸಾಕಷ್ಟು ಸಲ ಓದಿದ್ದಾಯ್ತು. ಆಯಿತು, ಇನ್ನು ಬದಲಿ ಮಾಡೋಣ, ರಾಮಾಯಣ ದರ್ಶನ ಓದೋಣ. ರಾಮಾಯಣ ದರ್ಶನ ಓದೋದು, ರಾಮಾಯಣ ದರ್ಶನ ಆಯ್ತು, ಇನ್ನೇನು ಓದೋದು? ಮಕ್ಕೋತಿಮ್ಮನ ಕಗ್ಗ ಓದೋಣ. ಆಯಿತು, ಇನ್ನೇನು ಮಾಡೋಣ? ನವರಾತ್ರಿ ಕಥೆಗಳನ್ನು ಓದೋಣ. ನೋಡಿ ಹೇಗೆ ಒಂದಕ್ಕೊಂದು ಹೇಗೆ ಬಂತು ಅಂದರೆ, ಮಾಸ್ತಿಯವ್ರ ನವರಾತ್ರಿ ಕಥೆಗಳು ಕ್ಯಾಂಟರ್ಬರಿ ಟೇಲ್ಸನ್ ಎಷ್ಟು ಚೆನ್ನಾಗಿ ಕನ್ನಡಕ್ಕೆ ಇಟ್ಬಿಟ್ಟಿದ್ದಾರೆ ರೀ ಅವರು, ಅಂಥ ಅದ್ಭುತ ಕೃತಿ ಅದು. ಅದ್ರ ಬಗ್ಗೆ ಓದೋದಾಯ್ತು, ಒಂದೊಂದು ಕತೆ ಓದ್ಬೇಕು. ಇವತ್ತು ನನ್ನ ಮಗ ನೆನೆಸ್ಕೋತಾನೆ, ಇಂಗ್ಲೆಂಡಿಂದ ಫೋನ್ ಮಾಡ್ತಾನೆ, ಅಪ್ಪ ಇದೆಲ್ಲ ಕತೆದು, ಕತೆ ಸಮಾಧಿ ಕತೆ ಎಷ್ಟು ಚೆನ್ನಾಗಿದೆಯಲ್ಲ ಮಾಸ್ತಿದು, ನವರಾತ್ರಿ ಕಥೆಗಳಲ್ಲಿ ಬರುವಂಥದ್ದು. ಆ ಕತೆ ಇನ್ನೊಂದು ಮನಸ್ಸು ಕೊಡ್ಕೊಂಡ್ಬಿಡುತ್ತೆ, ಅದ್ರ ಮೂಲಕ ಇನ್ನೊಂದು ಕತೆ ಓದಬೇಕು ಅನಿಸುತ್ತೆ. ಆ ಹಿತವಾದ ಓದೋದು, ಕಷ್ಟದ ಓದಲ್ಲ, ಮನಸ್ಸಿಗೆ ಒಂದು ಜ್ಞಾನ ಕೊಡುವಂಥ ಓದು. ಆ ಥರ ಓದು ಬಂತು. ಸುಮಾರೊಂದು 6-7 ವರ್ಷದ ಕೆಳಗೆ ಹೀಗೆ ಪುಸ್ತಕ ಓದುವಾಗ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬೀಳೋ ಕಾರಣ ಒಂದಿತ್ತು, ಒಬ್ಬ ರಷ್ಯನ್ ರೈಟರಿಗೆ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿ ಬರ್ತಿರಲಿಲ್ಲ ಮೊದಲು, ಸೋಲ್ಜರ್ ಇಡ್ಸಿನ್ ಬಂತು. ಮಿಖಾಯಿಲ್ ಶೋಲೋಖೋವ್ ಅನ್ನೋವನಿಗೆ 1965 ಇಸ್ವಿಯಲ್ಲಿ ನೊಬೆಲ್ ಪ್ರಶಸ್ತಿ ಬಂತು ಅಂತ. ಏನಿರಬೇಕಾಗಾದ್ರೆ ಅಂತ ಆ ಪುಸ್ತಕ ಓದಿದೆ, ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಪುಸ್ತಕ, ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ, 4 ವಾಲ್ಯೂಮ್. ಅದರಿಂದ ರಷ್ಯನ್ಸ್ ಯಾವಾಗ ಸಣ್ಣದಾಗ ಬರೆಯೋದೇ ಇಲ್ಲ, ದೊಡ್ಡ ದೊಡ್ಡ. ಅದು ಹಿಡ್ಕೊಂಡು ಓದೋದಕ್ಕೆ ಶುರು ಮಾಡಿದೆ. ಎಷ್ಟು ಚಿಂದ, ನಮಗೆಲ್ಲ ಅಷ್ಟು ಹತ್ತಿರ ಆಗುತ್ತೆ ಅಂದರೆ, ಅದೇನಿಲ್ಲ, ಡಾನ್ ಅನ್ನೋದು ಒಂದು ನದಿ, ಶತಮಾನಗಳಿಂದ ಹರ್ಕೊಂಡು ಹೋಗ್ತಾ ಇದೆ ಅದು. ಆ ಹರ್ಕೊಂಡು ಹೋಗುವಂಥ ನದಿ ತನ್ನ ಎರಡೂ ದಂಡೆ ಮೇಲೆ ಆಗ್ತಿರುವಂಥ ಬದಲಾವಣೆಗೆ ಸಾಕ್ಷಿಯಾಗಿದೆ. ಎಷ್ಟು ಚಂದ ನೋಡ್ರಿ, ಸಾಮಾಜಿಕ ಬದಲಾವಣೆ ಆಯಿತು, ಸಾಂಸ್ಕೃತಿಕ ಬದಲಾವಣೆ ಆಯಿತು, ಬಟ್ಟೆ ಬದಲಾಯಿತು, ಅವ್ರ ವಾಹನ ಬದಲಿ ಆಯಿತು, ಮನೆ ಕಟ್ಟಡ ಬದಲಿ ಆಯಿತು. ಅವನು 4 ತಲೆಮಾರಿದ ಒಂದು ಸಂಸಾರ ತಗೊಂಡು ಅದರ ಉದಾಹರಣೆಯಾಗಿಟ್ಕೊಂಡು ಹೇಗೆ ಪರಿಸರ ಚೇಂಜ್ ಆಗ್ತಾ ಹೋಯಿತು ಅಂತ ಅನ್ನಿಸ್ತು. ಇದು ನಾನು ಬಹಳ ಚಿಂತೆ ಹಚ್ಚಿಬಿಡ್ತು.
ನಾವು ಹಾಗೆ ಅಲ್ವಾ? ಡಾನ್ ಥರ ಎಲ್ಲೋ ಹುಟ್ಟುತ್ತೇವೆ, ಎಲ್ಲೋ ಸಾಯ್ತೇವೆ. ಹುಟ್ಟಿ ಸಾಯೋದ್ರೊಳಗೆ ಮೂರು ಕೆಲಸ ಆಗುತ್ತೆ. ನಾನು ನಾನು ಬದಲಾವಣೆಗೆ ಸಾಕ್ಷಿಯಾಗಿದ್ದೀವಿ ನಾವೆಲ್ಲ. ಈಗ ನಾನು ಬಾಲ್ಯದ ಕಥೆಗಳನ್ನು ಬರೆದ್ರೆ, ಓ ಹಾಗಿತ್ತಲ್ಲ ಆವಾಗ ಅಂತಾರೆ. ಈಗ 50 ವರ್ಷದಲ್ಲಿ ಬದಲಾವಣೆ ನಾವು ಕಂಡಿದ್ದೇವೆ. 60 ವಯಸ್ಸು ಮೇಲೆ ಆದವರು ಸಾಮಾನ್ಯವಾಗಿ 60 ವರ್ಷ ಮೇಲೆ ಆದರೆ ವಾರಂಟಿ ಪೀರಿಯಡ್ ಮುಗಿದವರು ಅಂತ ಕರಿತೀನಿ ನಾನು. ವಾರಂಟಿ ಪೀರಿಯಡ್ ಮುಗಿದವರೆಲ್ಲ ಇದ್ದೀವಲ್ಲ, 50 ವರ್ಷ ನೋಡಿದ್ದೀವಿ ನಾವು ಏನಾಗಿದೆ ಪ್ರಪಂಚ ಒಂದಾದದ್ದು. ಅಂದರೆ ಬದಲಾವಣೆಗೆ ನಾವು ಸಾಕ್ಷಿಯಾಗಿದ್ದೇವೆ. ಅಷ್ಟೇ ಅಲ್ಲ, ನಾವು ಬದಲಾವಣೆಗೆ ಒಳಗಾಗಿದ್ದೇವೆ ಆ ಬದಲಾವಣೆಯಿಂದಾಗಿ. ಮೂರನೇದು, ನಾವು ಕೆಲವು ಬದಲಾವಣೆಗೆ ಕಾರಣರಾಗಿದ್ದೇವೆ. ಈ ಮೂರು ಬದಲಾವಣೆ ಆದದ್ದನ್ನು ನಮ್ಮ ಜೀವನ ನೋಡ್ಕೋಣ ಅಂತ ಶುರು ಮಾಡಿದೆ. ಅದಕ್ಕೆ ಸರಿಯಾಗಿ ನನ್ನ ಗುರುಗಳಾಗಿದ್ದಂಥ ನನ್ನ PhD ಗೈಡ್ ಆಗಿದ್ದ ಡಾಕ್ಟರ್ ರಾಜಾ ರಮಣ್ಣ ಅವರು ಈ ಬರೆಯೋ ಇದನ್ನು ಚೆನ್ನಾಗಿದೆ ಇದು ಅಂತ ಹೇಳಿದರು. ಅದನ್ನೀಗ ಸಾಕ್ಷಿ ಅಂತ ಬರಿತಾ ಇದ್ದೀನಿ. ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಪ್ರತಿ ಬುಧವಾರ ಬರುತ್ತೆ ಸಾಕ್ಷಿ ಅಂತ. ನನಗೆ ಆಶ್ಚರ್ಯ ಅಂದರೆ, ಬುಧವಾರ ಆದರೆ ಗುರುವಾರ ದಿವಸ ನನಗೆ ಒಂದು 100 ಫೋನ್ ಬರ್ತದೆ. ನೀವು ಬರೆದಿದ್ರಲ್ಲ ಸರ್, ನನ್ನ ನೆನಪಿದೆ ಸರ್, ನಾನು ಅಲ್ಲೇ ಇದ್ದೆ ಸರ್, ಹಂಗೆ ಆಗಿತ್ತು ಸರ್. ಅವಾಗ ಹಂಗಿತ್ತು ನೋಡಿ ಸರ್, ಈಗ ಹೆಂಗಾಗಿದೆ ಅಂದ್ರೆ, ನನಗೇನಂದ್ರೆ ಒಂದು ಯಾವುದೋ ಒಂದು ಬರಹ ಯಾವುದೋ ಟ್ರಿಗರ್ ಮಾಡುತ್ತಲ್ಲ ಮತ್ತೊಬ್ಬರ ವಿಚಾರ ಮಾಡೋದಕ್ಕೆ, ಅದು ಮತ್ತು ಅವ್ರು ಹೇಳುವಂಥ ಮಾತು ನನ್ನ ಮತ್ತೆ ಟ್ರಿಗರ್ ಮಾಡುತ್ತೆ. ಮೊನ್ನೆ ಒಬ್ರು ಕೇಳಿದರು, ನೀವು ಸೃಜನಶೀಲತೆ ಬಗ್ಗೆ ಒಂದು ಸಿಲೆಬಸ್ ಮಾಡಿದ್ದೀರಂತೆ, ಅದೆಲ್ಲ ಬೇರೆ ದೇಶದಲ್ಲಿ ಬಳಸ್ತಾರಂತೆ. ಹೌದಪ್ಪ, ಮಾಡಿದ್ದು ಉಂಟು ಒಂದೇ, ಅದ್ರ ಬಗ್ಗೆ ಯಾಕೆ ಬರೀಬಾರ್ದು ಸರ್ ಅಂದರು. ಅದು ಹಂಗೆ ಬರೆಯೋಕೆ, ಸೃಜನಶೀಲತೆ ಬರೆಯೋಕ್ಕಾಗಲ್ಲ, ಸಾಕ್ಷಿಯಲ್ಲಿ ಬೇರೆ ರೀತಿ ತರ್ತೀನಿ ಅಂತ ಬರೆದೆ. ಈ ಮೊನ್ನೆ ಒಬ್ಬರು ತಾಯಿ ಫೋನ್ ಮಾಡ್ತಾರೆ, ಸರ್ ನನ್ನ ಮಗಂದು ಇದೇ ಪ್ರಾಬ್ಲಮ್ ಇತ್ತು ಸರ್, ಅದು ಕರೆಕ್ಟ್ ಸಿಗ್ತು ನೋಡಿ ಸರ್ ಸೊಲ್ಯೂಷನ್ ನನಗೀಗ ಅಂತ. ಅಂದರೆ ಯಾವ ಓದಿನಿಂದ ಮತ್ತೊಬ್ಬರಿಗೆ ಪ್ರಯೋಜನ ಆಗುತ್ತೋ, ಅವ್ರ ಜೀವನಕ್ಕೆ ಸ್ವಲ್ಪ ಹಾಯ್ ಅನಿಸುತ್ತೋ, ಕಷ್ಟದೊಳಗೆ ಸ್ವಲ್ಪ ಸುಖ ಸಿಗುತ್ತೋ, ಅದು ನನಗೆ ಹಿತವಾದ ಓದು ಅಂತ ಅನಿಸ್ತು.